ನಮಸ್ಕಾರ. ಇವತ್ತಿನ ವಿಡಿಯೋ ಎಷ್ಟು ಹಾಕಿದರೆ ಎಷ್ಟು ಹಣ ಸಿಗುತ್ತೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಮ್ಮ ಚಾನಲ್ನಲ್ಲಿ ಬಹಳಷ್ಟು ಜನ ನಮಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಸರ್ ನಾವು ಲಂಪ್ಸಮ್ ಅಮೌಂಟ್ ಹಾಕಿದ್ರೆ, ಒನ್ ಟೈಮ್ ಪೇಮೆಂಟ್ ಹಾಕಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ? ಎಸ್ ಸಿ ಪಿ ಹಾಕಲಿಕ್ಕೆ ಅನುಕೂಲ ಇಲ್ಲ ಮತ್ತು ನಮಗೆ ತಿಂಗಳು ತಿಂಗಳು ಹಣ ಬರೋದಿಲ್ಲ. ಮೇ ಬಿ ಅವ್ರ ಬಿಸ್ನೆಸ್ ಇರ್ಬೋದು, ಇಲ್ಲ ಯಾರೋ ಪ್ರೊಫೆಷನಲ್ ಇರ್ಬೋದು. ಅದರಿಂದ ಇವತ್ತು ನಿಮ್ಮ ಮುಂದೆ ಒಂದು ಟೇಬಲನ್ನು ಹಾಕಿದ್ದೇನೆ. ಆ ಟೇಬಲನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ನಾನು ಎಷ್ಟು ಹಣವನ್ನು ಹಾಕಿದ್ರೆ ಎಷ್ಟು ಹಣ ನನಗೆ ರಿಟೈರ್ಮೆಂಟಿಗೆ ಬರುತ್ತೆ. ಇದನ್ನು ನೀವು ಲೆಕ್ಕಕ್ಕೆ ಇಟ್ಕೋಬಹುದು ಮತ್ತು ಅಕಸ್ಮಾತ್ ಅದರಲ್ಲಿ ಏನಾದರೂ ಮಾಡಿಫಿಕೇಶನ್ ಮಾಡಬೇಕಾದ್ರೆ ನಿಮ್ಮದೇ ಆದಂಥ ಮಾಡಿಫಿಕೇಶನ್ ಮಾಡ್ಬೋದು. ಈ ಲೆಕ್ಕವನ್ನು ನಾವು ಹೊರಗೆ ತೆಗೆದದ್ದು ಮ್ಯಾಜಿಕ್ ಆಫ್ ಕಂಪೌಂಡಿಂಗ್ ಎನ್ನುವಂಥ ಒಂದು ಕ್ಯಾಲ್ಕುಲೇಟರ್ ಮನಿ ಕಂಟ್ರೋಲ್ .com ಅಲ್ಲಿರುವಂಥ. ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ನಾವು ಹೇಳೋದು ಎಸ್ ಸಿ ಪಿ ಮಾಡಿ, ಯಾಕಂದರೆ ಎಸ್ ಸಿ ಪಿ ಬಹಳ ಕನ್ವೀನಿಯಂಟು. ಹೆಚ್ಚಿನ ಜನರಿಗೆ ಸಂಬಳ ತಿಂಗಳಿಗೆ ಹೋಗಿ ಬರುತ್ತೆ. ಮತ್ತೆ ಸುಮಾರು ಪ್ರೊಫೆಷನಲ್ಸ್ಗೆ ಎಸ್ ಸಿ ಪಿ ಅಷ್ಟೊಂದು ಅನುಕೂಲ ಇರೋದಿಲ್ಲ, ಯಾಕಂದರೆ ಅವರಿಗೆ ದುಡ್ಡು ಬರೋದು ಬಿಸ್ನೆಸ್ ಕಂಪ್ಲೀಟ್ ಆದಾಗ ಅಥವಾ ವರ್ಷಕ್ಕೊಮ್ಮೆ. ಆದ್ದರಿಂದ ಆ ಟೆಕ್ನಿಕ್ ಕೂಡ ಚೆನ್ನಾಗಿದೆ. ಮತ್ತೆ ಈಗ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಬೈ 25-year-old man 25 ವರ್ಷಕ್ಕೆ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿದೆ. ಉಳಿತಾಯದಲ್ಲಿ ಮೂರು ನಿಯಮಗಳು: ಶೀಘ್ರವಾಗಿ ಉಳಿತಾಯ ಮಾಡಿ, ದೀರ್ಘವಾಗಿ ಉಳಿತಾಯ ಮಾಡಿ ಮತ್ತು ತಪ್ಪದೇ ಉಳಿತಾಯ ಮಾಡಿ. ಹಾಗೆ ಮಾಡಿದ್ರೆ ಲಂಪ್ಸಮ್ 2 ಲಕ್ಷ ಅಂತ ಹಿಡ್ಕೊಂಡಿದ್ದೇನೆ, ನಂಬರ್ ಆಫ್ ಇಯರ್ಸ್ 35, ಕಾರ್ಪಸ್ ವ್ಯಾಲ್ಯೂ 100% ಆಗಿ 1.06 crores, ಕಾರ್ಪಸ್ ವ್ಯಾಲ್ಯೂ 15% ಆಗಿ 2.66 ಮತ್ತು ಕಾರ್ಪಸ್ ವ್ಯಾಲ್ಯೂ 18% ಆಗಿ ರಿಟರ್ನ್ 6.55 crores. ಅದರಲ್ಲಿರುವ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಆಶ್ಚರ್ಯಕ್ಕೆ ಹೋಗುತ್ತೆ. 3% ಡಿಫ್ರೆನ್ಸಿಗೆ 6% ಡಿಫ್ರೆನ್ಸಿಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಮತ್ತೆ ಇಲ್ಲಿ ನೀವೊಂದು ಪ್ರಶ್ನೆ ಕೇಳ್ಬೋದು, ಇದೇನದು 12%, 15%, 18%, ಇದೇನಾದರೂ ಫಿಕ್ಸೆಡ್ ಡಿಪಾಸಿಟ್ ಈ ಥರ ಇದೆಯಾ? ಇದು ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಗೆ ಹೊಸಬರು ಕೇಳುವಂಥ ಪ್ರಶ್ನೆ. 12% ಅಂತಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನಾರ್ಮಲ್ ಆಗಿ ಸಿಕ್ಕುವಂಥದ್ದು ದೀರ್ಘಾವಧಿಯಲ್ಲಿ. 15% ಅಂದರೆ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟಿಂದ ಒಂದು ಒಳ್ಳೆಯ ಷೇರುಗಳನ್ನು ಸೆಲೆಕ್ಟ್ ಮಾಡಿ ಹಾಕಿದ್ರೆ 15% ಬರಬಹುದು ಅನ್ನುವಂಥ ಅಂದಾಜು. 18% ಯಾವ ಬರುತ್ತೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಲೆಕ್ಕಾಚಾರ ಮಾಡಿ ಫಂಡಮೆಂಟಲ್ ಅನಾಲಿಸಿಸ್ ಅರಿತುಕೊಂಡು 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ 18% ಬರುವಂಥ ಚಾನ್ಸು ಇದೆ. ಆದ್ದರಿಂದ ನಾನು ಸಂಕ್ಷಿಪ್ತವಾಗಿ ಎಲ್ಲವನ್ನು ಕಾಲ್ ಮಾಡ್ಕೊಂಡು ಹೋಗ್ತೇನೆ. ಈಗ ಲಂಪ್ಸಮ್ ಇನ್ವೆಸ್ಟ್ಮೆಂಟ್, 28 ವರ್ಷದ ವ್ಯಕ್ತಿ ಇನ್ನೂ 32 ವರ್ಷ ಹಣ ಅಲ್ಲೇ ಇರುತ್ತೆ, 2 ಲಕ್ಷ ರೂಪಾಯಿ. ಅಲ್ಲಿಗೆ 12, 15, 18 ಆಗಿ 75.2, 1.75, 3.99 ಆಲ್ಮೋಸ್ಟು ಇಲ್ಲಿ ಅರ್ಧ ಬಂದ್ಬಿಡ್ತು. ಯಾಕಂದರೆ ಕೇವಲ 3 ವರ್ಷ ಲೇಟ್ ಮಾಡಿದ್ರು. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಸೇರಿದವರೆಲ್ಲ ಇದನ್ನೇ ಹೇಳೋದು, ನಾವು ಬಹಳ ಮುಂಚೆನೆ ನಿಮ್ಮ ಕಾರ್ಯಾಗಾರ ಸೇರಬೇಕಾಗಿತ್ತು, ನಿಮ್ಮ ಪರಿಚಯ ಇತ್ತು, ಆದರೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡೋದ್ವಿ. ಈಗ ನನಗೆ 35-40 ಆಗ್ಬಿಟ್ಟಿದೆ, ಏನು ಮಾಡೋದು? ಮತ್ತೆ ಹಿಂದಿನ ದಿನಗಳನ್ನು ಗಮನಿಸಿದ್ರೆ ಆಗಲೂ ಹಾಕಲಿಕ್ಕೆ ಶಕ್ತಿ ನನಗೆ ದೇವರು ಕೊಟ್ಟಿದ್ದ, ತಪ್ಪು ಮಾಡಿದೆ ಅಂತಾರೆ. ಅದೇ ತಪ್ಪನ್ನು ನೀವು ಕೂಡ ಮಾಡ್ತಾ ಇರಬಹುದು ಅಂತ ನಾನು ಊಹಿಸ್ಕೊಳ್ತಾ ಇದ್ದೇನೆ. ಈಗ ನಾನು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಬಟ್ 30-year-old ಹೋಗ್ತಾ ಇದ್ದೇನೆ, 30 ವರ್ಷ ಹಾಕ್ತಾರೆ 2 ಲಕ್ಷನ, 12, 15, 18 ಆಗಿ 59.9, 1.32, 2.86 ಬರುತ್ತೆ. ಈಗ 33 ವರ್ಷದ ವ್ಯಕ್ತಿ 27 ವರ್ಷ 2 ಲಕ್ಷ ಆಗ್ತೀನಿ ಅಂತಂದ್ರೆ 12, 15, 18 ಆಗಿ 42.64, 87.07, 1.74 crores ಮಾತ್ರ ಸಿಗುತ್ತೆ. ಅದೇ 35 ವರ್ಷದ ವ್ಯಕ್ತಿ 25 ವರ್ಷ ಆಗ್ತೀನಿ ಅಂತಂದ್ರೆ 2 ಲಕ್ಷಕ್ಕೆ 12, 15, 18 ಆಗಿ 34 ಲಕ್ಷ 65.83 ಲಕ್ಷ 1.25 ಕೋಟಿ. ಈಗ 38 ವರ್ಷದ ವ್ಯಕ್ತಿ 22 ವರ್ಷ ರಿಟೈರ್ಮೆಂಟಿಗೆ 2 ಲಕ್ಷ ಹಾಕಿದ್ದಾರೆ, 12, 15, 18 ಆಗಿ 24.2, 43.2, 76.2 ಬರುತ್ತೆ. ಮತ್ತೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ 40 ವರ್ಷಕ್ಕೆ ಹಾಕ್ತೀನಿ ಅಂತಂದ್ರೆ 2 ಲಕ್ಷ 20 ವರ್ಷ, ಕಾರ್ಪಸ್ ವ್ಯಾಲ್ಯೂ 12, 15, 18 ಆಗಿ 19.29, 32.73, 54.78. ಈಗ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಬೈ 43-year-old 2 ಲಕ್ಷ 17 ವರ್ಷ, ಕಾರ್ಪಸ್ ವ್ಯಾಲ್ಯೂ 12, 15, 18 ಆಗಿ ಬಹಳ ಕಮ್ಮಿ ಬರುತ್ತೆ, 13.73, 15% ಆಗಿ 21.52, 18% ಆಗಿ 33.34. ಯಾಕಂದ್ರೆ ಕಾಂಪೌಂಡಿಂಗಿಗೆ ಚಕ್ರ ಬಡ್ಡಿಗೆ ಜಾಸ್ತಿ ಸಮಯ ಸಿಗಲಿಲ್ಲ. ಈಗ 45 ವರ್ಷದವರ ಲೆಕ್ಕ ನೋಡಿದ್ರೆ ನಿಮಗೆ ಒಂಥರ ಬೇಸರ ಆಗುತ್ತೆ. ಕಂಪೇರ್ ಮಾಡಿದಾಗ 15 ವರ್ಷ ಆಗ್ತಾರೆ 2 ಲಕ್ಷನ, 12, 15, 18 ಆಗಿ 10.94, 16.27, 23.94 ಮಾತ್ರ ಸಿಗುತ್ತೆ.
ಇಲ್ಲಿ ನಾವು ಏನು ಅಸ್ಯೂಮ್ ಮಾಡಿದ್ದೇವೆ ಅಂತಂದ್ರೆ ವ್ಯಕ್ತಿ 2 ಲಕ್ಷ ರೂಪಾಯಿಗಳನ್ನು ಹಾಕಿದ್ದಾರೆ, ಅದರ ಬದಲಾಗಿ 4 ಅಥವಾ 6 ಹಾಕಿದ್ರೆ ಆ ಫೈನಲ್ ಅಮೌಂಟ್ ಅನ್ನ 2 ಮತ್ತು 3 ಗುಣಿಸ್ಕೋಬೇಕಾಗುತ್ತೆ. ನಿಮಗೆ 60 ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ವಯಸ್ಸು ಏನಾದರೂ 31 ಅಂತಿದ್ರೆ ಅಲ್ಲಿ ನಾವು 30 ವರ್ಷಕ್ಕೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ದೇವೆ, 33ಕ್ಕೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ದೇವೆ, ಅದನ್ನಂತೆ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಅಂದಾಜಲ್ಲಿ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ನೀವು ನೋಡಿದ್ರಿ ಡ್ಯೂರೇಷನ್ ಜಾಸ್ತಿ ಆದಷ್ಟು, ಸ್ಟಾರ್ಟ್ ಮಾಡಿದ ಲೇಟ್ ಆದಷ್ಟು ಕಾಂಪೌಂಡಿಂಗ್ ಇಫೆಕ್ಟ್ ಕಮ್ಮಿ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ಜಾಸ್ತಿ ವಯಸ್ಸು ಆಗ್ತಾ ಇದ್ದ ಹಾಗೆ ನೀವು ಅಮೌಂಟ್ ಹಾಕೋದನ್ನು ಕೂಡ ಜಾಸ್ತಿ ಮಾಡಬೇಕಾಗತ್ತೆ. 2 ಲಕ್ಷ ಸಾಕಾಗೋದಿಲ್ಲ, ಮತ್ತೆ ಇನ್ವೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದರೊಟ್ಟಿಗೆ ನೀವೇನಾದ್ರೂ SEP ಮಾಡ್ತೀನಿ ಅಂತಂದ್ರೆ ಫೈನಲ್ ಅಮೌಂಟ್ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಿಮಗೆಲ್ಲ ಹೇಳಬೇಕಾಗುತ್ತೆ. ನಿಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನುವಂಥದ್ದು ನಿರ್ಭರವಾಗಿರೋದು ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ನಾಲೆಜ್ ಇದೆ, ಎಷ್ಟು ವರ್ಷ ಹಾಕ್ತಾ ಇದ್ದೀರಿ, ಮತ್ತು 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ತಾ ಇದ್ದೀರೋ ಇಲ್ವೋ. ಅಕಸ್ಮಾತ್ ಹಾಕ್ಬಿಟ್ಟು ಮರ್ತೋಗ್ಬಿಟ್ರೆ ಮತ್ತೆ ದುಡ್ಡು ಬರೋದು ಬಹಳ ಬಹಳ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, SEP ಹಾಕಿದ್ರೆ ನಿಮಗೆ ಲಾಸ್ ಆಗೋದು ಕಮ್ಮಿ ಆಗುತ್ತೆ, ಮತ್ತೆ ಅದೇ ನೀವೇನಾದ್ರೂ ಲಂಪ್ಸಮ್ ಹಾಕ್ತೀನಿ ಅಂತಂದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಮಿನಿಮಮ್ 3-5 ವರ್ಷನಾದ್ರೂ ಷೇರು ಮಾರುಕಟ್ಟೆ ಹಾಕ್ಬೇಕು, 10 ವರ್ಷ ಬೆಟರ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಏನಾದ್ರೂ ಮಾಡ್ಕೊಂಡ್ರೆ ಲಾಸ್ ಆಗುವ ಚಾನ್ಸಸ್ ಕೂಡ ಇದೆ. ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಹಾಕಿದ್ಮೇಲೆ ಮಿನಿಮಮ್ 10 ವರ್ಷ, ಆದ್ರೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಸಿಕ್ಕುವಷ್ಟು ಪ್ರಾಫಿಟ್ SEP ನಲ್ಲಿ ಸಿಕ್ಕೋದಿಲ್ಲ. ಇದು ಬಹಳ ಜನರ ಒಂದು ತರದ ಮಿಸ್ಕನ್ಸೆಪ್ಷನ್ ಕೂಡ ಇದೆ. ಅದರಿಂದ ಈ ವಿಚಾರವನ್ನು ಕೂಡ ತಿಳ್ಕೋಬೇಕು. ಅದರ ಸಲುವಾಗಿ ನಾವು ಒಂದು ವಿಡಿಯೋನು ಕೂಡ ಮಾಡಿದ್ದೇವೆ, ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ವರ್ಸಸ್ SEP ಇನ್ವೆಸ್ಟ್ಮೆಂಟ್, ಅದನ್ನು ಕೂಡ ತೆಗೆದು ನೋಡಿ. ನಿಮ್ಮ ವಯಸ್ಸು ಎಷ್ಟೇ ಇರಲಿ, ಕಾಂಬಿನೇಷನ್ ಆಫ್ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ SEP ಇನ್ ಸ್ಟಾಕ್ ಮಾರ್ಕೆಟ್ ವಿಲ್ ಗಿವ್ ಯು ಬೆಟರ್ ರಿಸಲ್ಟ್ಸ್. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ನೀವೇನಾದ್ರೂ ಲಂಪ್ಸಮ್ ಅಮೌಂಟ್ ಅನ್ನು ಹಾಕ್ಬೇಕು ಅಂತಂದ್ರೆ ಯಾವ ಕಡೆಯಿಂದ ನಿಮಗೆ ಹಣ ಬರ್ಬೋದು? 4 ಚಾಯ್ಸ್ಗಳನ್ನು ಇಟ್ಟಿದ್ದೇನೆ: A. Bank FD, B. Post Office Deposit, C. Bonus from Employer, D. LIC Maturity. ನಿಮಗೆ ಯಾವುದು ಅದರಲ್ಲಿ ಸರಿ ಎಂದು ಕಾಣುತ್ತೋ, ನಿಮ್ಮ ಸನ್ನಿವೇಶಕ್ಕೆ ಯಾವುದು ಸರಿಯಾಗಿದೆಯೋ ಅದನ್ನು ಟಿಕ್ ಮಾಡಿ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.